ನಮಸ್ತೆ ಗೆಳೆಯರೆ. ರಕ್ಷೆ ಎಂದರೆ ಭಸ್ಮ ವಿಭೂತಿ, ಸುಡಲಾರದ ಸ್ಥಿತಿ ಭೂದಿಕಣು. ಅಂದರೆ ಆರಕ್ಷಕರು ಅಂದರೆ ಸುಡಲಾರದಷ್ಟು ಸುಟ್ಟಿರುವ ಯಜ್ಞ ಭಸ್ಮ ಇದ್ದ ಹಾಗೆ, ಅದು ಇನ್ನೆಷ್ಟು ಅಗ್ನಿ ಹಾಕಿದ್ರೂ ಸುಡೋಕ್ಕಾಗಲ್ಲ. ಅವರು ಅಷ್ಟು ಕಷ್ಟಪಟ್ಟು ಸುಟ್ಟು ಬೇರೆಯವ್ರನ್ನ ರಕ್ಷಣೆ ಮಾಡ್ತೀರಿ. ಆ ಯಜ್ಞ ಭಸ್ಮವನ್ನು ರಕ್ಷೆ ಅಂತ ಹಣೆಗೆ ಹಚ್ಕೋತೀವಿ. ಯಾಕೆಂದರೆ ಅದರಲ್ಲಿ 12 ಇನಾರ್ಗನಿಕ್ ಸಾಲ್ಟ್ಸ್ ಇದ್ದು ನಮ್ಮ ಅಜೈವಿಕ ಲವಣಗಳು ನಮ್ಮ ದೇಹವನ್ನು ರಕ್ಷಿಸುತ್ತೆ. ಅದಕ್ಕೆ ಅವರನ್ನು ಆರಕ್ಷಕರು ಅಂತಾರೆ. ಅಹೋರಾತ್ರನ ಅದೃಷ್ಟವೋ ಎಂಬಂತೆ ಈ ಆರಕ್ಷಕರು ಮಹಾಪಾತ್ರವಾಗಿ ತೃಣಮಾತ್ರ ಎಂಬ ಅಹೋರಾತ್ರನ ಪುಸ್ತಕದ ಎರಡನೇ ಮುದ್ರಣವನ್ನು, ರಕ್ಷೆಗೆ ಇನ್ನೊಂದು ಹೆಸರೇ ಆಗಿ ಸಾಹಿತ್ಯ ಪ್ರೇಮಿಯಾಗಿರುವಂತಹ, ಕನ್ನಡ ಸಾಹಿತ್ಯವನ್ನು ತುಂಬ ಪ್ರೀತಿ ಮಾಡುವಂತಹ ಆರಕ್ಷಕ ಮುಖ್ಯ ಶ್ರೀ PR ಜನಾರ್ದನ, ಪೊಲೀಸ್ ಇನ್ಸ್ಪೆಕ್ಟರು, ಪೂರ್ಣ ತಂಡದೊಂದಿಗೆ ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದು ಅಹೋರಾತ್ರನ ಎಷ್ಟೋ ಜನ್ಮದ ಅದೃಷ್ಟ. ಈ ಕಾರ್ಯ ಆಗುವಂತೆ ಮಾಡಿದ್ದು ಸಾವಣ್ಣ ಪ್ರಕಾಶನದ ಅಹೋರಾತ್ರನ ಸ್ನೇಹಿತ ಜಮೀಲ್. ಈ ಎಲ್ಲ ತಂಡಕ್ಕೂ ಅಹೋರಾತ್ರ ಅವರ ಪ್ರೀತಿಗೆ ಏನನ್ನೂ ಕೊಡಲಾಗದ ಇವನು ಶಿರಸಾಷ್ಟಾಂಗ ನಮಸ್ಕಾರ ಹಾಕುತ್ತಾನೆ. ಧನ್ಯವಾದ ಗೆಳೆಯರೆ. ಅಹೋರಾತ್ರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಅಹೋರಾತ್ರ ಅವರು ನಮ್ಮ ಕರ್ನಾಟಕದ ಒಂದು ಆಸ್ತಿ. ಮುಖ್ಯವಾಗಿ ನಮ್ಗೆಲ್ಲರಿಗೂ ಅವರು ಯಾಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ವೃಕ್ಷ ರಕ್ಷ ಅನ್ನೋದು ಒಂದು ಒಳ್ಳೆ ಒಂದು ಸಂದೇಶನ ಕರ್ನಾಟಕಕ್ಕೆ ಹಂಚ್ತಾ ಇದ್ದಾರೆ. ವೃಕ್ಷಗಳಿದ್ರೇನೆ ಮನುಷ್ಯ ಮತ್ತೆ ನಮ್ಮನ್ನು ನಂಬಿಕೊಂಡಿರುವಂತಹ ಪಕ್ಷಿ ಸಂಕುಲಗಳು ಎಲ್ಲ ಇರುವಂತದ್ದು. ಮುಖ್ಯವಾಗಿ ಪರಿಸರ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಕುಡಿಯುವಂತ ಗಾಳಿ ಚೆನ್ನಾಗಿರ್ಬೇಕು, ಸಸ್ಯಗಳು ಮುಖ್ಯವಾಗಿ ಮರಗಳು ಚೆನ್ನಾಗಿರ್ಬೇಕು. ಅದರದೊಂದು ರಕ್ಷಣೆಗೆ ಒಂದು ಸೇನೆ ತರ ಇವರು ಇದು ಮಾಡ್ತಾರೆ. ಮತ್ತೆ ಎಲ್ಲಾ ವಿಚಾರಗಳು ವೇದಗಳಿಂದ ಹಿಡಿದು ಇವತ್ತಿನ ಒಂದು ಕಂಪ್ಯೂಟರ್ ಸೈನ್ಸ್ ತನಕ ಎಲ್ಲ ತಿಳ್ಕೊಂಡಿರುವಂತ ಒಬ್ಬ ಮಹಾನ್ ಚೇತನ ಇವರು, ಅವಧೂತರು. ನಮ್ಗೆಲ್ಲ ಇವರ ಒಂದು ಮೊದಲನೇ ಪುಸ್ತಕ ಮೂರ್ಖನ ಮಾತುಗಳ ಮೂಲಕ ನಮ್ಗೆ ಪರಿಚಯ ಅವರು. ಆಮೇಲೆ ಫೇಸ್ಬುಕ್ ಅಲ್ಲಿ ಇವರ ಒಂದು ಅಭಿಮಾನಿಯಾಗಿ ವಿಡಿಯೋಸ್ಗಳನ್ನ ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿರುತ್ತೆ. ಇವ್ರಿಗೇನು ತ್ರಯೋದಶಿ ಅಂದ್ರೆ 13 ಸಲ ಈ ಪುಸ್ತಕನ ಅದನ್ನ ಪ್ರಿಂಟ್ ಹಾಕಿದ್ದಾರೆ. ಇವಾಗ ನಮ್ ಮುಂದೆ ಇನ್ನೊಂದು ಅಹೋರಾತ್ರ ಅವ್ರದ್ದು ತೃಣಮಾತ್ರ ಅಂತ ಒಂದು ಸೆಕೆಂಡ್ ಎಡಿಷನ್ ಪುಸ್ತಕ ಮಾಡಿದ್ದಾರೆ. ಇದು ಎಲ್ಲರೂ ಓದ್ಲಿ. ಮುಖ್ಯವಾಗಿ ಇವರು ಏನಂತಂದ್ರೆ ಒಂದು ಜ್ಞಾನನ ಇದು ಮಾಡಿದ್ದಾರೆ, ನಮ್ಗೆಲ್ಲರೂ ಜ್ಞಾನ ಸ್ವಲ್ಪ ಜ್ಞಾನ ಕೊಟ್ಟು ನಮ್ಗೆ ತಿರುಗಾ ಓದಂಗ್ ಮಾಡ್ತಾ ಇದಾರೆ. ಕನ್ನಡದಲ್ಲಿ ಇಷ್ಟೊಂದು ಪ್ರತಿಗಳು ಹೋಗ್ತಾ ಇರೋದು ನೋಡಿದ್ರೆ ಕನ್ನಡ ಒಂದು ಈ ಒಂದು ನವೆಂಬರ್ ತಿಂಗಳಲ್ಲಿ ನಮಗೊಂಥರ ರೋಮಾಂಚನ ಆಗ್ತದೆ ಮೈನಲ್ಲಿ. ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದ್ರ ಜೊತೆಗೆ ಇವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಮ್ಮ ಸಾವಣ್ಣ ಪ್ರಕಾಶನದವರಿಗೂ ಸಹ ನನ್ನ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.